ನಮಸ್ಕಾರ ವೀಕ್ಷಕರೇ ಮೂಗು ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ತುಮಕೂರಿನ ಹೃದಯ ಭಾಗದಲ್ಲಿರುವ ಖಾಸಗಿ ಬಸ್ ನಿಲ್ದಾಣವು ಯಾವುದೇ ಅಭಿವೃದ್ಧಿ ಹೊಂದದೆ ಅವ್ಯವಸ್ಥೆಯ ಆಗರವಾಗಿರುವ ಜೊತೆಗೆ ಗಬ್ಬೆದ್ದು ನಾರುತ್ತಿದೆ ತುಮಕೂರು ಅಶೋಕ ರಸ್ತೆಯಲ್ಲಿ ಖಾಸಗಿ ಬಸ್ ನಿಲ್ದಾಣ ಇದ್ದರೂ ಸಹ ಇದು ಖಾಸಗಿ ಬಸ್ ನಿಲ್ದಾಣ ಎಂದು ನಾಮಫಲಕ ಹಾಕಿಸುವಲ್ಲಿ ಮಹಾನಗರಪಾಲಿಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಈ ಹಿಂದೆ ನಗರಸಭೆ ಅಧ್ಯಕ್ಷರಾಗಿದ್ದ ಎಂಪಿ ಮಹೇಶ್ ರವರ ಅವಧಿಯಲ್ಲಿ ಆರಂಭವಾದ ಖಾಸಗಿ ಬಸ್ ನಿಲ್ದಾಣ ಅಂದಿನಿಂದ ಇಂದಿನವರೆಗೂ ಅದೇ ಸ್ಥಿತಿಯಲ್ಲೇ ಬಸ್ ನಿಲ್ದಾಣವಿದೆ ವಿನಃ ಯಾವುದೇ ಅಭಿವೃದ್ಧಿಯಾಗಿಲ್ಲ ಅಂದಿನಿಂದ ಇಂದಿನವರೆಗೂ ಅಧ್ಯಕ್ಷರು ಮೇಯರ್ ಆಗಿ ಅಧಿಕಾರ ನಡೆಸಿ ಹೋದರೆ ವಿನಃ ಅಭಿವೃದ್ಧಿ ಕಡೆ ಗಮನ ಹರಿಸಿಲ್ಲ ಈ ಬಸ್ ನಿಲ್ದಾಣದಿಂದ ಪಾಲಿಕೆಗೆ ಸಾಕಷ್ಟು ಹಣ ಬರುತ್ತಿದೆಯಾದರೂ ಸುಸಜ್ಜಿತ ಬಸ್ ನಿಲ್ದಾಣವನ್ನಾಗಿ ಮಾಡುವಲ್ಲಿ ಜನಪ್ರತಿನಿಧಿಗಳು ಏಕೆ ಆಸಕ್ತಿ ತೆಗೆದುಕೊಳ್ಳುತ್ತಿಲ್ಲವೆಂಬುದು ಯಕ್ಷ ಪ್ರಶ್ನೆಯಾಗಿದೆ ಈ ಬಸ್ ನಿಲ್ದಾಣದ ಒಳಗೆ ಪ್ರವೇಶಿಸಿದರೆ ಗೋಡೆಗಳ ಮೇಲೆ ಅಡಿಕೆ ಎಲೆಯಿಂದ ಉಗಿದಿರುವುದೇ ಕಾಣಬರುತ್ತದೆ ಪಾಲಿಕೆಯವರು ಆಗಾಗ್ಗೆ ಸ್ವಚ್ಛಗೊಳಿಸುತ್ತಾರೆ ಎಂಬುದೇ ಅನುಮಾನವಾಗಿದೆ ಇನ್ನು ಬಸ್ ನಿಲ್ದಾಣದಲ್ಲಿರುವ ಬಹಳಷ್ಟು ಅಂಗಡಿಗಳು ಬಾಗಿಲು ತೆಗೆದಿಲ್ಲ ಆ ಅಂಗಡಿಗಳ ಮುಂಭಾಗದಲ್ಲಿಯೇ ಕಸ ತುಂಬಿ ತುಳುಕುತ್ತಿದೆ ಮಹಡಿ ಮೇಲಿರುವ ಬಹಳಷ್ಟು ಅಂಗಡಿಗಳ ಬೀಗವೇ ತೆಗೆದಿಲ್ಲ ಇದರಿಂದಾಗಿ ಆ ಅಂಗಡಿಗಳ ಮುಂದೆ ಕಸದ ರಾಶಿಯೇ ಎದ್ದು ಕಾಣುತ್ತಿದೆ ಬಸ್ ನಿಲ್ದಾಣಕ್ಕೆ ಪ್ರತಿನಿತ್ಯ ಸಾವಿರಾರು ಮಂದಿ ಬಂದು ಹೋಗುತ್ತಿದ್ದು ಕುಳಿತುಕೊಳ್ಳಲು ಸುಸಜ್ಜಿತ ಆಸನ ವ್ಯವಸ್ಥೆ ಇಲ್ಲ ಪ್ರಯಾಣಿಕರಿಗೆ ಯಾವುದೇ ರಕ್ಷಣೆ ಇಲ್ಲ ಪೊಲೀಸರು ಬಸ್ ನಿಲ್ದಾಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಜೇಬುಗಳ್ಳರು ವೇಶ್ಯವಾಟಿಕೆ ಜಾಸ್ತಿ ಆಗಿದೆ ಎಂದು ಸಾರ್ವಜನಿಕರ ದೂರು ಇದ್ದರೂ ಸಹ ಪೊಲೀಸ್ ಇಲಾಖೆ ಬಿಗಿ ಕ್ರಮ ಕೈಗೊಳ್ಳುತ್ತಿಲ್ಲವೆಂಬುದೇ ಸಾರ್ವಜನಿಕರ ಪ್ರಶ್ನೆಯಾಗಿದೆ ರಾತ್ರಿ ವೇಳೆ ನಡೆಯುವ ಅನೈತಿಕ ಚಟುವಟಿಕೆಗೆ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ತುಮಕೂರು ನಗರ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ತುಮಕೂರು ನಗರದಲ್ಲಿ ಎರಡು ಬಸ್ ನಿಲ್ದಾಣಗಳಿವೆ ಒಂದು ಖಾಸಗಿ ಬಸ್ ನಿಲ್ದಾಣ ಮತ್ತು ಒಂದು KSRTC ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣ ಈಗಾಗಲೇ ಒಂದು ಹೊಸ ನವೀಕರಣಕ್ಕೆ ಕೆಲಸ ಪ್ರಾರಂಭ ಆಗಿದೆ ಆದರೆ ಖಾಸಗಿ ಬಸ್ ನಿಲ್ದಾಣ ಹಲವು ವರ್ಷಗಳಿಂದ ಒಂದು ನವೀಕರಣಗೊಂಡಿತು ಅದು ನವೀಕರಣ ಕೊಂಡಾಗ ಯಾವ ಪರಿಸ್ಥಿತಿಯಲ್ಲಿತ್ತು ಇವತ್ತು ಅದೇ ಇದೆ ಅಲ್ಲಿ ಒಳಗಡೆ ಬಸ್ ಸ್ಟ್ಯಾಂಡ್ ನಿಲ್ದಾಣ ಒಳಗಡೆ ಹೋದರೆ ಗಬ್ಬಿದ್ದು ನಾಟಿದೆ ಸ್ವಚ್ಛತೆ ಇಲ್ಲ ಇಲ್ಲಿನಲ್ಲೇ ಕಸ ಬಿದ್ದಿದೆ ಗಲೀಜಿದೆ ಮತ್ತು ಗುಟ್ಕಾ ಪಾನ್ ಪರ ವಾಸನೆ ಎಲ್ಲ ಕಾಣಿಸ್ತಿದೆ ಮತ್ತು ಹೊರಗಡೆಯಿಂದ ಬಂದಂಥ ಜನಗಳಿಗೆ ಇಲ್ಲಿ ಖಾಸಗಿ ನಿಲ್ದಾಣನ ಇಲ್ವಾ ಅಂತಲೇ ಗೊತ್ತಾಗದಂಥ ಯಾವುದೋ ಒಂದು ಮಾಹಿತಿ ಇಲ್ಲ ಅದರಿಂದ ಮಹಾನಗರ ಪಾಲಿಕೆ ಇತ್ತ ತುರ್ತು ಗಮನ ಹರಿಸ್ಬೇಕು ಮತ್ತು ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿಗಳಿತ್ತ ಗಮನ ಹರಿಸಿ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ದೊಡ್ಡದಾಗಿ ಒಂದು ಖಾಸಗಿ ಬಸ್ ನಿಲ್ದಾಣ ಅಂತ ಹೇಳ್ಬಿಟ್ಟು ಒಂದು ನಾಮಫಲಕ ಅಳವಣೆ ಮಾಡಬೇಕು ಅಂತೇಳಿ ನಾನು ಮೆಮ್ಮ ಅಂತ ಇದ್ದೀನಿ ಅದ್ರ ಜೊತೆಗೆ ಅಲ್ಲೊಂದು ಶೌಚಾಲಯ ಇದೆ ಆ ಶೌಚಾಲಯದಲ್ಲಿ ಎಷ್ಟು ದರ ಮಹಾನಗರ ಪಾಲಿಕೆಯಿಂದ ಎಷ್ಟು ದರ ನಿಗದಿ ಮಾಡಿದೆ ಅಂತಲೂ ಮಾಹಿತಿ ಇಲ್ಲ ಸಾರ್ವಜನಿಕರಿಗೆ ಅದರಿಂದ ಅಲ್ಲೊಂದು ಅಲ್ಲೂ ಆ ಕಡೆ ಸಹ ಗಮನ ಹರಿಸಿ ಈ ಒಂದು ಅಲ್ಲೊಂದು ನಮ್ಮ ನಾಮಫಲಕ ಆಗಬೇಕು ಎಷ್ಟೆಷ್ಟು ದುಡ್ಡು ಮೂತ್ರ ವಿಸರ್ಜನೆಗೆ ಎಷ್ಟು ಮಲ ವಿಸರ್ಜನೆಗೆ ಎಷ್ಟು ಅಂತ ಹೇಳ್ಬಿಟ್ಟು ಅಂತೇಳಿ ನಾನು ಮಹಾನಗರ ಪಾಲಿಕೆಗೆ ಮುನಕ ಮನವಿ ಮಾಡ್ತಾ ಇದ್ದೀನಿ ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಕುಣಿಕಲ್ ರಸ್ತೆಯ ಹೇಮಾವತಿ ನಾಲವಳಿಯದ ಕಚೇರಿ ಎದುರುಗಿನ ರಸ್ತೆ ಅಭಿವೃದ್ಧಿಗೆ ಶಾಸಕ ಜ್ಯೋತಿ ಗಣೇಶ್ ರವರು ಚಾಲನೆ ನೀಡಿದರು ಇಸ್ರಾ ಕಲ್ಯಾಣ ಮಂಟಪದ ಮುಂಭಾಗದಿಂದ ಧ್ಯಾನ ಪ್ಯಾಲೇಸ್ ವರೆಗೂ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಈ ರಸ್ತೆಗೆ ಶಾಸಕ ಜ್ಯೋತಿ ಗಣೇಶ್ ರವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ 6 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆಗೆ ಕಾಯಕಲ್ಪ ಕಲ್ಪಿಸಿದರು ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡುವ ಹಾಗೂ ಸಂಪರ್ಕ ರಸ್ತೆಯಾಗಿ ಅಭಿವೃದ್ಧಿ ಹೊಂದಲಿದ್ದು ರಸ್ತೆಗೆ ಒತ್ತುವರಿ ಮಾಡಿಕೊಂಡಿರುವವರು ಸ್ವಯಂ ಆಗಿ ತೆರವುಗೊಳಿಸುವ ಮೂಲಕ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ರವರು ಮನವಿ ಮಾಡಿಕೊಂಡರು ಇದು ದೊಡ್ಡ ಕಾಮಗಾರಿ ಸುಮಾರು 6 ಕೋಟಿ ರೂಪಾಯಿ ಕಾಮಗಾರಿ ಈ ಒಂದು ರಸ್ತೆ ಏನು ಹೇಮಾವತಿ ಆಫೀಸ್ ಎದುರುಗಡೆಯಿಂದ ಹಿಡಿದು ದಾನಾ ಪ್ಯಾಲೇಸ್ ರಿಂಗ್ ರೋಡಿಗೆ ಕನೆಕ್ಟ್ ಆಗ್ತದೆ ಇದು ಸುಮಾರು ಜನಕ್ಕೆ ಇದು ಬೆನಿಫಿಟ್ ಆಗ್ತದೆ ಸುಮಾರು ಸಾವಿರಾರು ಜನ ಅದು ಅಸೆಸ್ ಮಾಡಿದ್ರೆ ಗೊತ್ತಾಗ್ತದೆ ಡೈಲಿ ಎಷ್ಟು ಜನ ಇಲ್ಲಿ ಓಡಾಡ್ತಾರೆ ಅಂತ ಸುಮಾರು 5-6 ವಾರ್ಡಿಗೆ ಕನೆಕ್ಟಿವಿಟಿ ರೋಡು ಮತ್ತು ರಿಂಗ್ ರೋಡಿಂದ ಏನಾರು ಈ ಕಡೆ ಬರಬೇಕು ಅಂದ್ರೂ ಕೂಡ ದೊಡ್ಡ ಲಾರಿಗಳಿಗೂ ಕೂಡ ಹೈವೇ ಆಗೋಗ್ಬಿಡುತ್ತಿದ್ದು ಆದ್ದರಿಂದ ಇಲ್ಲಿ ಸಾಕಷ್ಟು ತೊಂದರೆ ಇತ್ತು ಎಲ್ಲ ನಾಗರಿಕರುಗಳು ನಮ್ಮ ಮೇಯರ್ ಆದಿಯಾಗಿ ಇಲ್ಲಿನ ಕಾರ್ಪೊರೇಟ್ ಇರ್ಬೋದು ನಮ್ಮ ಶಕೀಲ್ ಇರ್ಬೋದು ನಮ್ಮ ಶಂಕರ್ ತುಂಬ ಒತ್ತಡ ಆಗ್ತಿದ್ರು ನಮ್ಮ ಮೇಯರ್ ಅವರು ಹಿಂದೆ ಇದ್ದಾಗಲೂ ಕೂಡ ಈ ಜಾಗಕ್ಕೆ ಭಾರಿ ಒತ್ತುವರಿ ಆಗೈತೆ ಅಂತಲೂ ಕೂಡ ಹೇಳ್ತೀರಿ ಇಸ್ರಾ ಶಾದಿಮಾಲ್ ಆ ಜಾಗದಲ್ಲಿ ಮತ್ತು ಮಳೆ ಬಂದಾಗ ಇಲ್ಲಿ ಇದು ಕೆನಾಲ್ ರೀತಿ ಆಗೋಯ್ತು 2019ರಿಂದ ದೊಡ್ಡ ಮಳೆ ಬಂದಾಗ ನಮಗೆ ಈ ಕೆನಾಲಲ್ಲಿ ನೀರು ಹರಿದಂಗೆ ರೋಡ್ನಲ್ಲಿ ಹರಿಯೋಕ್ಕೆ ಶುರು ಆಯಿತು
ಅವಾಗ ನಾವು ಇಲ್ಲಿ ಏನಾರ ಮಾಡಲೇಬೇಕು ಅಂತ ಹೇಳಿ ನಮ್ಮ ಕುರಿಪಾಳ್ಯದ ಮುಖಂಡರು ಇರಬಹುದು ಆಫೀಸ್ ಇರಬಹುದು ಶಂಕರ್ ಎಸ್ಪೆಷಲಿ ತುಂಬಾ ಒತ್ತಡ ಹಾಕಿದ್ರು ಎಲ್ಲರೂ ಸೇರಿ ಇದಕ್ಕೆಲ್ಲ ಒಂದು ದೊಡ್ಡ ಗ್ರಾಂಡ್ ಬರೆ ನಾನು ಒಂದು 30 ಲಕ್ಷ 50 ಲಕ್ಷ ಹಾಕಣ ಅಂತ ಹೊರಟಿದ್ದೆ ಆದರೆ ಇಷ್ಟು ದುಡ್ಡಿಗೆ ಸಾಲಲ್ಲ ಅಂತ ಹೇಳಿ ಎಲ್ಲರ ಒತ್ತಡದ ಮೇರೆಗೆ ಆ ಫ್ಲಡ್ ಬಂದಾಗ ನಿಂತಿದ್ದ ನೀರು ನೋಡಿದ್ರೆ ನಮಗೆ ಭಯ ಆಗಿ ಇಲ್ಲಿಗೆ ಸುಮಾರು 6 ಕೋಟಿ ರೂಪಾಯಿ ದುಡ್ಡನ್ನ ಹಾಕಿದೀವಿ ಇವತ್ತು 6 ಕೋಟಿ ರೂಪಾಯಿ ದುಡ್ಡು ಯಾದೇ ಒಂದು ರೋಡಿಗೆ ಇವತ್ತು ನಾವು ಇಷ್ಟು ಸಣ್ಣ ಸ್ಟ್ರೆಚ್ ಎಲ್ಲೂನು ಹಾಕಿಲ್ಲ ದೊಡ್ಡ ರೋಡ್ಗಳಿಗೆ ಹಾಕಿದೀವಿ ಆದರೆ ಇಲ್ಲಿಗೆ 6 ಕೋಟಿ ರೂಪಾಯಿ ಇವತ್ತು ಟೋಟಲಿ ಕಾಂಕ್ರೀಟ್ ಏನೇ ಮಳೆ ಬಂದ್ರೂನು ಏನೋ ತೊಂದರೆ ಆಗದರ ರೀತಿನಲ್ಲಿ ಇವತ್ತು ರೋಡನ್ನು ಕೂಡ ವೈಡನ್ ಆಗ್ತದೆ ಒಂದು ವೇಳೆ ಮನವಿಗೆ ಒಪ್ಪದಿದ್ದರೆ ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಿ ಎಂದು ಶಾಸಕರು ಅಧಿಕಾರಿಗಳಿಗೆ ಕಡಕಾಗಿ ಎಚ್ಚರಿಕೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮೇಯರ್ ಪ್ರಭಾವತಿ ಉಪಮೇಯರ್ ನರಸಿಂಹಮೂರ್ತಿ ಪಾಲಿಕೆ ಸದಸ್ಯರಾದ ಫರಿದಾ ಬೇಗಂ ಎಂಕೆ ಮನು ವಕೀಲ್ ಅಹ್ಮದ್ ಮಾಜಿ ಸದಸ್ಯ ಹಫೀಜ್ ಪಾಲಿಕೆ ಆಯುಕ್ತರು ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಕ್ಯಾಮೆರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಪುಂಡರಿಂದ ಪ್ರತಿನಿತ್ಯ ರ್ಯಾಗಿಂಗ್ ಮತ್ತು ವಿನಾಕರ್ಣ ಹಾರ್ನ್ ಕಿರಿಕಿರಿ ಕಡಿವಾಣಕ್ಕೆ ಮಫ್ತಿಯಲ್ಲಿಯೇ ಫೀಲ್ಡ್ಗಿಳಿದ ಕೊರಟಗೆರೆ ಪಿಎಸ್ಐ ಚೇತನ್ ಗೌಡ ಪುಂಡರಿಗೆ ಬಿಸಿ ಮುಟ್ಟಿಸಿದ್ದಾರೆ ಕೊರಟಗೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣ ಸಂತೆ ಮೈದಾನ ಬಾಲಕಿಯರ ಪ್ರೌಢಶಾಲೆ ಪ್ರಥಮ ದರ್ಜೆ ಕಾಲೇಜು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಖಾಸಗಿ ಬಸ್ ನಿಲ್ದಾಣ ಟೀ ಅಂಗಡಿ ಮತ್ತು ಸಾರ್ವಜನಿಕ ಪ್ರದೇಶದಲ್ಲಿ ಕೆಲಸವೇ ಇಲ್ಲದೆ ವಿನಾಕಾರಣ ತಿರುಗಾಡುವ ಪುಂಡರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಪಿಎಸ್ಐ ಚೇತನ್ ಗೌಡ ನೇತೃತ್ವದ ಪೊಲೀಸರ ತಂಡ ಮಾಡಿದೆ ದ್ವಿಚಕ್ರ ವಾಹನ ಸವಾರರು ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಮಾಡೋದು ವಿದ್ಯಾರ್ಥಿಗಳಿಗೆ ರಸ್ತೆ ಬಿಡದೆ ಅಡ್ಡಾದಿಡ್ಡಿ ವಾಹನ ಚಲಾಯಿಸುವುದು ಹೆಣ್ಣು ಮಕ್ಕಳನ್ನು ಹಿಂದೆಯಿಂದ ಚುಡಾಯಿಸುವ ಕೆಲಸ ಜೋರಾಗಿ ಹಾರನ್ ಹೊಡೆದು ಕಿರಿಕಿರಿ ಉಂಟು ಮಾಡೋದು ರಸ್ತೆಯ ಮಧ್ಯ ಕಾದು ಕುಳಿತು ಸಮಸ್ಯೆ ಸೃಷ್ಟಿಸೋದು ಸೇರಿದಂತೆ ಹತ್ತಾರು ದೂರುಗಳು ಪೊಲೀಸರ ಗಮನಕ್ಕೆ ಬಂದ ಕ್ಷಣವೇ ಫೀಲ್ಡ್ಗಿಳಿದು ಕಾರ್ಯಾಚರಣೆ ನಡೆಸಿದ್ದಾರೆ ಕಾಲೇಜು ಸಮಯದಲ್ಲಿ ಅತಿವೇಗದ ಚಾಲನೆ ಮತ್ತು ವಿನಾಕಾರಣ ತಿರುಗಾಡುವ ದ್ವಿಚಕ್ರ ವಾಹನ ಆಟೋ ಮತ್ತು ಕಾರುಗಳ ಫೋಟೋ ಸಮೇತ ಎರಡು ದಿನದ ಮುಂಚೆಯೇ ಕೊರಟಗೆರೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಪತ್ತೆ ಹಚ್ಚಿದ ವಾಹನ ಮತ್ತೆ ವಿನಾಕಾರಣ ರಸ್ತೆಗಿಳಿದ ಮರುಕ್ಷಣವೇ ವಾಹನವನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿ ಪುಂಡ ಯುವಕರಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ ಶಾಲಾ ಕಾಲೇಜು ಆವರಣ ಟೀ ಅಂಗಡಿ ಚಿಲ್ಲರೆ ಅಂಗಡಿ ಹೋಟೆಲ್ನ ಮುಂದೆ ಕಾರಣವೇ ಇಲ್ಲದೆ ಕಾರು ಆಟೋ ಮತ್ತು ದ್ವಿಚಕ್ರ ವಾಹನ ನಿಲ್ಲಿಸಬಾರದು ಕಾಲೇಜು ಆಡಳಿತ ಮಂಡಳಿ ಮತ್ತು ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕು ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಆದರೂ ತಕ್ಷಣ ಪೊಲೀಸರ ಗಮನಕ್ಕೆ ತರಬಹುದು ಎಂದು ಕೊರಟಗೆರೆ ಪಿಎಸ್ಐ ಚೇತನ್ ಗೌಡ ಜನರಲ್ಲಿ ಮನವಿ ಮಾಡಿದ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ ಜನಸ್ನೇಹಿ ಪೊಲೀಸರ ಕಾರ್ಯಾಚರಣೆಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ ಎನ್ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತ್ ಕುಮಾರ್ ಅವರು ತಾಲೂಕಿನಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದ್ದು ಜೆಡಿಎಸ್ ಪಕ್ಷಕ್ಕೆ ಬರಬೇಕೆಂದು ಜೆಡಿಎಸ್ ಕಾರ್ಯಾಧ್ಯಕ್ಷ ಶಿವಸ್ವಾಮಿ ನೇತೃತ್ವದಲ್ಲಿ ತಿಪ್ಪಟೂರಿನ ಕೆಟಿ ಶಾಂತ್ ಕುಮಾರ್ ನಿವಾಸಕ್ಕೆ ತೆರಳಿದ ಜೆಡಿಎಸ್ ಮುಖಂಡರ ನಿಯೋಗ ಜೆಡಿಎಸ್ ಪಕ್ಷಕ್ಕೆ ಆಹ್ವಾನ ನೀಡಿದ್ರು ಸಭೆಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ನಾನು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಮುಖಂಡನಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದೇನೆ ಈ ಬಾರಿಯ ಚುನಾವಣೆಯಲ್ಲಿ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡುವುದಾಗಿ ವರಿಷ್ಠರು ಸೂಚಿಸಿದ್ದಾರೆ ವರಿಷ್ಠರ ಸೂಚನೆಯಂತೆ ವಿಧಾನಸಭಾ ಟಿಕೆಟ್ ನಿರೀಕ್ಷೆಯಲ್ಲಿದ್ದು ಜನವರಿ 27ರ ಒಳಗೆ ಅಧಿಕೃತವಾಗಿ ನನಗೆ ಟಿಕೆಟ್ ಘೋಷಣೆ ಮಾಡದಿದ್ದರೆ ನಮ್ಮ ಅಭಿಮಾನಿಗಳು ಬೆಂಬಲಿಗರು ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿ ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗುತ್ತೇನೆ ಎಂದರು ಈಗಾಗಲೇ ತೊಡಸ್ಕೊಂಡಿದ್ದೀನಿ ಮತ್ತು ಸೇವೆನೂ ಮಾಡಿದ್ದೀನಿ ನನ್ನ ತೊಡಸ್ಕೊಂಡಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಪಕ್ಷ ಸಂಘಟನೆಗೆ ನಾನು ಅವರಿಗೆ ಬಲಪಡಿಸೋದಕ್ಕೆ ನಾನು ಶಕ್ತಿ ತುಂಬೋದಕ್ಕೆ ಏನೆಲ್ಲ ಹೋರಾಟಗಳು ಇರ್ಬೋದು
ಅವರು ಕಾಂಗ್ರೆಸ್ ಪಕ್ಷದಿಂದ ಮಾಡಿದ್ದೀನಿ. ಸೊ ಹಾಗಾಗಿ ನನಗೂ ಒಂದು ಭರವಸೆ ಕೊಟ್ಟಿದ್ದಾರೆ. ಶಾಂತ್ ಕುಮಾರ್ ರೆಡ್ಡಿ ಕೊಡ್ತೀವಿ ನಾವು ಇವತ್ತು ಅವರ ನನ್ನ ಅವರ ಸರ್ವೇನಲ್ಲೂ ಶಾಂತ್ ಕುಮಾರ್ ಮುಂದೆ ಇದ್ದಾರೆ. ಹಾಗಾಗಿ ನಾನು ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಬಹುಶಃ ಅನಿವಾರ್ಯ ಸ್ಥಿತಿನಲ್ಲಿ ಇವತ್ತು JDS ಇಲ್ಲ JDS ಇಂದ ನಮ್ಮ ಎಲ್ಲ ಆತ್ಮೀಯ ಕಾರ್ಯಕರ್ತರು ನನಗೆ ಕರೀತಾ ಇದ್ದಾರೆ. ಅದ್ರ ಬಗ್ಗೆ ನಾನು ನಮ್ಮ ನಂದೇ ಆದ ಒಂದು ಸಂಘಟನೆ ಇವತ್ತು ತೋರಿಸ್ಕೊಂಡಿದ್ದೀನಿ. ಬಹುಶಃ ನಾವೆಲ್ಲ ನಾನೇನಾದರೂ ಇವತ್ತು ನಾನು ಇಷ್ಟೊಂದು ಸ್ಟ್ರಾಂಗಾಗಿ ನಿಮ್ಮ ಜನರ JDS ಕಾರ್ಯಕರ್ತರೇ ಹೇಳದಂಗೆ ಇವತ್ತು ಶಾಂತ್ ಕುಮಾರ್ ಯಾವುದೇ ಪಕ್ಷಕ್ಕೂ ಗೆಲ್ತಾರೆ ಒಂದು ಅವ್ರದೇ ಆದ ಒಂದು ಮುಂಚೂಣಿಯಾಗಿ ಅವ್ರದೇ ಆದ ಒಂದು ಸಂಚಲನ ಮೂಡಿಸಿದ್ದಾರೆ ಅಂತಂದ್ರೆ ನಮ್ಮ ಕಾರ್ಯಕರ್ತರು ಇದ್ದಾರೆ ಅವರ ಒಂದು ಸಂಬಂಧ ಇದೆ. ಹಾಗಾಗಿ ನಿಮ್ಮ ಎಲ್ಲರ ಕೋರಿಕೆ ಮತ್ತೇನಾದರೂ ಬದಲಾದ ಸಂದೇಶ ಅನಿವಾರ್ಯ ಸ್ಥಿತಿಯಲ್ಲಿ ನಾನು ಕಾಂಗ್ರೆಸ್ನಿಂದ ಕೈ ತಪ್ಪಿದೆ. ಸೊ ಮುಂದೆ ನಾನು ಈಗಾಗಲೇ ನಿಮ್ಮ ಕೋರಿಕೆ ಮೇರೆಗೆ ನಾನು ಒಂದು ಫೈನಲ್ ಸಂದೇಶ ಅವ್ರ ಮುಂದೆ ಇದ್ದೇನೆ ಅಂತ ಇದ್ದೀನಿ. ಇನ್ನೊಂದು ವಾರದಲ್ಲಿ ನಮ್ಮ ಕಾಂಗ್ರೆಸ್ನ ಹೈಕಮಾಂಡ್ಗೆ ನನ್ನ ಬೇಡಿಕೆಗೆ ಇನ್ನು ಚುನಾವಣೆ ಸಮೀಪ ಬರ್ತಾ ಇದೆ. ಇನ್ನೊಂದು ವಾರದಲ್ಲಿ ಅವರಿಗೆ ನಾನು ಫೈನಲ್ ಮಾಡಿದೆ ನೀವು ಏನು ಮಾಡ್ತೀರೋ ನಮ್ಮ ಪಕ್ಷದಲ್ಲಿ ನನಗೆ ಟಿಕೆಟ್ ಕೊಡೋದಕ್ಕೆ ನಿರ್ಧಾರ ಮಾಡೋದಕ್ಕೆ ನಾನು ಒಂದು ವಾರ ಒಂದು ಟೈಮ್ ತಾಳ್ತೀನಿ. ಒಂದು ವಾರದಲ್ಲಿ ಅವ್ರ ಹತ್ರ ಒಂದು ಟೈಮ್ ತಾಂಡ್ರು ಮತ್ತೆ ಅದಕ್ಕಿಂತ ಮುಂಚೆನೇ ಶನಿವಾರನೇ ಬಹುಶಃ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಕರೆದು ಒಂದು ಮೀಟಿಂಗ್ ಮಾಡ್ತೀನಿ. ಅವರ ಒಂದು ಅಭಿಪ್ರಾಯ ತಾಂತೀನಿ ಶಾಂತ್ ಕುಮಾರ್ ಈ ಥರ ಶಾಂತ್ ಕುಮಾರ್ ಆಹ್ವಾನ ಮಾಡೋದಕ್ಕೆ JDS ಬಂದಿದ್ದಾರೆ. ಕಾಂಗ್ರೆಸ್ ಏನಾದರೂ ಅನಿವಾರ್ಯದಿಂದ ಕೈ ತಪ್ಪಿದ್ರೆ ನಮ್ಮ ಶಿವಸ್ವಾಮಿ ಹೇಳ್ತಾ ಇದ್ದಾರೆ ಈಗಾಗಲೇ 100% ಶನಾಕ್ಷಿ ನಿರ್ಧಾರ ಆಗಿದೆ ಟಿಕೆಟ್ ಕೊಡೋದನ್ನು. ಸೊ ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀನಿ. JDS ಕಾರ್ಯಾಧ್ಯಕ್ಷ ಶಿವಸ್ವಾಮಿ ಮಾತನಾಡಿ ಕೆಟಿ ಶಾಂತಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಸಿಗುವುದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಮಾಜಿ ಶಾಸಕ ಕೆ ಷಡಕ್ಷರಿರವರಿಗೆ ಟಿಕೆಟ್ ನೀಡಲಾಗುತ್ತಿದೆ. ಆದ್ದರಿಂದ ಕೆಟಿ ಶಾಂತಕುಮಾರ್ ಅವರು JDS ಪಕ್ಷಕ್ಕೆ ಬರಬೇಕು. ತಿಪಟೂರು ತಾಲೂಕಿನಿಂದ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡು ಬರುವಂತೆ ಪಕ್ಷದ ವರಿಷ್ಠರು ಸೂಚನೆ ನೀಡಿದ್ದು ವರಿಷ್ಠರ ಸೂಚನೆಯಂತೆ ತಾಲೂಕಿನಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಚರ್ಚಿಸಲಾಗಿತ್ತು. ಕೆಟಿ ಶಾಂತಕುಮಾರ್ ಅವರನ್ನು JDS ಪಕ್ಷಕ್ಕೆ ಆಹ್ವಾನ ಮಾಡುವ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ಇವತ್ತಿನ ರಾಜಕೀಯ ಸ್ಥಿತಿಗತಿಗಳನ್ನು ನಾವು ವಿಶ್ಲೇಷಣೆ ಮಾಡಿದರೆ ಮಹಾತ್ಮ ಗಾಂಧಿ ಕಾಲಕ್ಕೂ ಇವತ್ತು ಮಹಾಂತ ಅಗಜಾಂತರವಾದಂತಹ ವ್ಯತ್ಯಾಸವನ್ನು ನಾವು ರಾಜಕೀಯದಲ್ಲಿ ನೋಡ್ತಾ ಇದ್ದೀವಿ. ಹಿಂದೆ ಮಹಾತ್ಮ ಗಾಂಧಿ ಅವರ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಕೇವಲ ನನಗೆ ಹೋರಾಟ ಇವೆಲ್ಲ ಕನ್ಸಿಡರ್ ಮಾಡ್ತಿದ್ರು ಜನ. ಹೋರಾಟ ಮಾಡಿ ಒಂದು ಒಳ್ಳೆ ಉದ್ದೇಶಕ್ಕೆ ಹೋರಾಟ ಮಾಡಿದರೆ ಆ ಮನುಷ್ಯನ ರೈಟ್ ಅಂತ ಅಂದರು. ಆ ನಂತರ ನಾವು ರಾಜಕೀಯಕ್ಕೆ ಬಂದವರು ಸಹಿತ ಇನ್ನೂ ಅಲ್ಪ ಸ್ವಲ್ಪ ಎಲ್ಲೋ ಒಂದು ಸ್ವಸ್ವಲ್ಪ 10% 100% ಆ ಭಾವನೆ ಜನಗಳಲ್ಲಿತ್ತು. ಇವತ್ತು 2022-25 ಏನು ವಿಷನ್ ಇದೆಯೋ. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಧಾನಾರಾಯಣ ಗೌಡ, ಯುವ ಮುಖಂಡ ತಿಲಕ್ ಗೌಡ, ಬಸ್ ಬೈರಣ್ಣ, ಗೊರಗೊಂಡನಹಳ್ಳಿ ರಾಜಶೇಖರ್, ನೊಣವಿನಕೆರೆ ಸ್ವಾಮಿ, ಶೇಖರಪ್ಪ ಗೋವಿಂದಪ್ಪ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಮಂಜುನಾಥ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಶಿರಾ ತಾಲೂಕಿನ ಮಾಗೂಡು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶಿರಾ ತಹಶೀಲ್ದಾರ್ ಶ್ರೀಮತಿ ಮಮತಾ ಭೇಟಿ ನೀಡಿ ಮಕ್ಕಳಿಗೆ ಪಾಠ ಮಾಡಿದರು. ತಹಸೀಲ್ದಾರ್ ಮಮತಾ ಅವರು ತಮ್ಮ ತಾಲೂಕಿನ ಪ್ರವಾಸ ವೇಳೆ ಸರ್ಕಾರಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ. ಮಾಗೋಡ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ್ದ ಅವರು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನದ ಬಗ್ಗೆ ಬೋಧನೆ ಮಾಡಿದರು. ಇದರ ಜೊತೆಗೆ ಸಾಧಕರ ಬಗ್ಗೆ ಹೇಳುವ ಮೂಲಕ ಮಕ್ಕಳಿಗೆ ಸ್ಫೂರ್ತಿ ತುಂಬಿದರು. ಹಳ್ಳಿಗಾಡಿನ ಮಕ್ಕಳು ದಡ್ಡರಲ್ಲ, ಕಷ್ಟಪಟ್ಟು ಓದಿದರೆ ಸಾಧನೆ ಮಾಡಬಹುದು. ಇದಕ್ಕಾಗಿ ಸಾಧಕರ ಕುರಿತು ಪುಸ್ತಕಗಳನ್ನು ಓದಬೇಕು, ಸ್ಪಷ್ಟ ಗುರಿ ಇರಬೇಕು, ಅದನ್ನು ಸಾಧಿಸಲು ಪರಿಶ್ರಮ ಪಡಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಸ್ತು ಮೈಗೂಡಿಸಿಕೊಳ್ಳಬೇಕು, ಸ್ವಚ್ಛತೆಗೂ ಒತ್ತು ನೀಡಬೇಕು ಎಂದು ಅವರು ಸಲಹೆ ನೀಡಿದರು. ನಂತರ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಜೊತೆ ಊಟ ಮಾಡುವ ಮೂಲಕ ಸರಳತೆ ಮೆರೆದಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿನ ಅಡುಗೆ ಕೊಠಡಿ, ಆಹಾರ ಪದಾರ್ಥಗಳನ್ನು ತಯಾರಿಸಲು ಬಳಸುವ ಸಾಮಗ್ರಿಗಳನ್ನು ಪರಿಶೀಲನೆ ನಡೆಸಿ ಶುಚಿ ಮತ್ತು ರುಚಿ ಕಾಪಾಡಲು ತಿಳಿಸಿದ್ದಾರೆ. ಯಾರು ಹೇಳ್ತೀರಾ ನಿಮ್ಮ ಮಾಮ ಏನೇನು ಕೊಟ್ಟಿದ್ದಾರೆ? ಯಾರು ಯಾರು ಹೇಳ್ತಾರೆ?
ಮಕ್ಕಳ ಜೊತೆ ಮಾತನಾಡಿ ಅವರಿಗೆ ಶೈಕ್ಷಣಿಕವಾಗಿ ಮಾಹಿತಿ ನೀಡಿದರು. ಅವರನ್ನು ಉತ್ತೇಜನ ಮಾಡಿ ಪ್ರೋತ್ಸಾಹಿಸಿದರು. ಶಾಲೆಯ ಮುಖ್ಯ ಶಿಕ್ಷಕಿ ಮತ್ತು ಶಿಕ್ಷಕರು ಹಾಜರಿದ್ದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಕುಡಚಿ ಮತಕ್ಷೇತ್ರಕ್ಕೆ ಬಿಜೆಪಿಯಿಂದ ಶಾಸಕ ಪಿ ರಾಜೀವ್ ಅವರನ್ನ ಹೊರತುಪಡಿಸಿ ಬೇರೆಯವರು ಬಂದು ಬಿಜೆಪಿಯಿಂದ ಚುನಾವಣೆಗೆ ಸ್ಪರ್ಧಿಸಿದರೆ ಅವರ ವಿರುದ್ಧ ನಾನೇ ಬಂಡಾಯ ಏಳುವೆ ಎಂದು ರಾಯಭಾಗದಲ್ಲಿ ಶಶಿಧರ್ ಶಿಂಗೆ ಹೇಳಿದರು. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಶಶಿಧರ್ ಶಿಂಗೆ ಅವರು ಮಾತನಾಡಿದರು. ಕುಡಚಿ ಮತಕ್ಷೇತ್ರದ ಬಿಜೆಪಿ ಶಾಸಕ ಪಿ ರಾಜೀವ್ ಅವರು ಕ್ಷೇತ್ರ ಬದಲಾವಣೆ ಮಾಡುತ್ತಾರೆ ಎಂಬ ಸುದ್ದಿ ಇದೆ. ಅವರು ಕುಡಚಿ ಮತಕ್ಷೇತ್ರದಿಂದಲೇ ಬರುವ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿ, ಆದರೂ ಬಿಜೆಪಿ ಪಕ್ಷದ ಹೈಕಮಾಂಡ್ ಶಾಸಕರಿಗೆ ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಸೂಚಿಸಿದರೆ ಕುಡಚಿ ಮತಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಹೊರಗಿನವರು ಬಂದು ಚುನಾವಣೆಗೆ ಸ್ಪರ್ಧಿಸಿದರೆ ನಾವು ಬಿಜೆಪಿ ಪಕ್ಷದ ವಿರುದ್ಧವೇ ಬಂಡಾಯ ಏಳುತ್ತೇವೆ, ಬಿಜೆಪಿ ಪಕ್ಷವನ್ನು ಸೋಲಿಸುತ್ತೇವೆ ಎಂದು ಹೇಳಿದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಕುಡಚಿ ಮತಕ್ಷೇತ್ರದಲ್ಲಿ ಕುಡಚಿ ಮತಕ್ಷೇತ್ರ ಶಾಸಕರಿಗೆ ಪಿ ರಾಜು ಅಂತ ಬಿಜೆಪಿಯಿಂದ ಅದಾರು, ಏನೋ ಗಾಳಿ ಸುದ್ದಿ ಊಹಾಪೋಹ ಗೊತ್ತಿಲ್ಲ. ಸ್ಥಳೀಯ ಶಾಸಕರು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರ ಅನ್ನೋ ಸುದ್ದಿ ಕೇಳೇವು. ಬಟ್ ನಮ್ಮ ಆಸೆ ಏನೈತಿ, ಪಿ ರಾಜು ಅವರು ಈ ಕ್ಷೇತ್ರದಿಂದ ಇನ್ನೇನ್ ಸ್ಪರ್ಧೆ ಮಾಡ್ಬೇಕಂತ. ಒಂದು ವೇಳೆ ಹೈಕಮಾಂಡ್ ಏನ್ರೆ ಬಿಜೆಪಿ ಪಕ್ಷ ಹೈಕಮಾಂಡ್ ಅವ್ರನ್ನ ಬ್ಯಾರೆ ಕ್ಷೇತ್ರಕ್ಕನ ನಿಯೋಜನೆ ಮಾಡಿರಂದ್ರ ಇಲ್ಲಿ ಕುರ್ಚಿ ಕ್ಷೇತ್ರಕ್ಕ ಬ್ಯಾರೆದವ್ರಿಗೆ ನಾವು ಅಲೌಡ್ ಮಾಡಂಗಿಲ್ಲ. ಒಂದ್ ವೇಳೆ ಬ್ಯಾರೆದವ್ರ ನಿಲ್ಲೋದಾದ್ರ ನಮಗ ಅವಕಾಶ ಕೊಡಬೇಕು. ಸ್ಥಳೀಯವಾಗಿ ನಾವು ಬಿಜೆಪಿ ಒಳಗೆ ಸೇರಿ 6 ವರ್ಷ ಆಯ್ತು, ಅವ್ರ ಜೊತೆ ಪಕ್ಷ ಸಂಘಟನೆ ಮಾಡೆವು, ಅವ್ರ ಜೊತೆ ಗುರುತಿಸಿಕೊಂಡೆವು, ಪಕ್ಷ ಇಲ್ಲಿ ಬೆಳೆಸೇವು, ಅದಕ್ ನಮಗ ಅವಕಾಶ ಮಾಡಿಕೊಡ್ಬೇಕಂತ ನಾವು ಕೇಳ್ತೇವು. ಒಂದ್ ವೇಳೆ ಬ್ಯಾರೆದವ್ರ ಇಲ್ಲಿ ಎಲ್ರೆ ನಿಲ್ಸಾಕ ಬಿಜೆಪಿ ಪಕ್ಷ ತಯಾರಾಯ್ತಂದ್ರ ನಾವು ಬಂಡಾಯ ಅಭ್ಯರ್ಥಿತಂದ ಕಣಕ್ಕಿಳಿತೇವು, ಪಕ್ಷ ವಿರೋಧ ಮಾಡ್ತೇವು, ಬಿಜೆಪಿ ಪಕ್ಷ ಸೋಲಿಸ್ತೇವು. ಬಿಜೆಪಿಯಿಂದ ಕಾರಜೋಳ ಬರ್ತಾರಂತೇಳಿ ಮಾಹಿತಿ ಐತ್ರಿ? ಇಲ್ಲ, ಬೇರೆದವ್ರಿಗೆ ನಾವು ಅವಕಾಶ ಮಾಡಿ ಕೊಡಂಗಿಲ್ಲ. ಸ್ಥಳೀಯವಾಗಿ ಯಾರಿಗೆ ಕೊಡ್ತಾರ ಕೊಡ್ಲಿ, ಸ್ಥಳೀಯ ಕಾರ್ಯಕರ್ತರ ಅದಾರು, ಬಿಜೆಪಿ ಪಕ್ಷ ಬೆಳೆಸಿದವರದಾರು, ಪಕ್ಷ ತಂದವರದಾರು, ಶಾಸಕರ ಜೊತೆ ನಿಂತವರದಾರು ಮಾಡ್ಲಿ. ಇಲ್ಲ, ಶಾಸಕರನ್ನ ಪಿ ರಾಜು ಅವ್ರನ್ನ ಕಂಟಿನ್ಯೂ ಮಾಡ್ರೆ ಬಹಳ ಚಲೋ, ನಮಗ ನಮ್ಕಿಂತ ಇನ್ನೂ ಒಳ್ಳೇದ್ ಅನಿಸ್ತೇವ್ ನಾವು. ಅಲ್ಲ, ಎಂಎಲ್ಎ ಅವರ ಇಲ್ಲ, ಎಂಎಲ್ಎ ಅವರ ಅವ್ರಿಗೂ ಅವ್ರು ನಮ್ನ ಬಿಟ್ಟು ಹೋಗಂಗಿಲ್ಲ ಅನ್ನೋ ನಮ್ಗೆ ವಿಶ್ವಾಸ ಐತಿ. ಬಟ್ ಪಕ್ಷ ಏನ್ ತೀರ್ಮಾನ ತೋದೈತಿ ಅದನ್ನ ಅವ್ರ ಹಾದಿಕಾಯ ಆತ. ಅವ್ರ ಪಕ್ಷ ಹೈಕಮಾಂಡ್ ಮಟ್ಟಿಗೆ ಅವ್ರ ವಿರುದ್ಧ ನಾವು ಹೋಗಕ್ ಆಗಂಗಿಲ್ಲ ಅನ್ನೋ ಮಾತು ಹೇಳತ್ತಾರೋ. ಬಟ್ ನಮಗಂತೂ ಇನ್ನ ತನಕ ಅವ್ರು ಹೇಳಿಲ್ಲ ನಾವು ಬಿಟ್ಟು ಹೋಗೇವು ಅಂತ. ಇದೆಲ್ಲ ಗಾಳಿ ಸುದ್ದಿನ ಅಂತ ಹೇಳ್ಯಾರ, ಈಗಾಗಲೇ ಒಂದ್ಸತಿ ಸ್ಟೇಟ್ಮೆಂಟ್ ಕೊಟ್ಟಾರ ಅವ್ರ ಗಾಳಿ ಸುದ್ದಿ ಐತಿ. ಇಲ್ಲ, ಅವ್ರು ಏನ್ ಕಾರಜೋಳ ಅವ್ರ ಮಗಂದ್ ಯಾರು ಇಲ್ಲಿ ಫೈನಲ್ ಮಾಡಿರಂದ್ರ ನಮ್ ಶಾಸಕರನ್ನ ಇಲ್ಲಿಂದ ತೆಗೆದ್ರಂದ್ರ ನಾವು ಬಂಡಾಯವಾಗಿ ನಿಲ್ತೇವೆ, ಬಂಡಾಯವಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ನಾನೇ ನಿಲ್ತೇನೆ, ನಾನೇ ಸ್ಪರ್ಧೆ ಮಾಡಬಹುದು. ಮಧುಗಿರಿ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗಾಗಿ 4.5 ವರ್ಷದಲ್ಲಿ ಸುಮಾರು 145 ಕೋಟಿ ಅನುದಾನ ತರಲಾಗಿದೆ ಎಂದು ಶಾಸಕ ಎಂವಿ ವೀರಭದ್ರಯ್ಯ ತಿಳಿಸಿದರು. ಪಟ್ಟಣದಲ್ಲಿ ಮುಖ್ಯಮಂತ್ರಿ ನಗರೋತ್ಥಾನ ಅನುದಾನದಡಿ 6 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಬಾರಿ ಬಿದ್ದ ಭಾರೀ ಮಳೆಯಿಂದ ಪಟ್ಟಣದ ರಸ್ತೆಗಳಲ್ಲೂ ಗುಂಡಿ ಬಿದ್ದು ಸಂಚಾರಕ್ಕೆ ಸಮಸ್ಯೆಯಾಗಿತ್ತು. ಇದು ಹೊಸ ರಸ್ತೆಗಳ ನಿರ್ಮಾಣಕ್ಕೆ ತೊಡಕಾಗಿತ್ತು. ಅನುದಾನದ ಮೇಲೆ ತಾಂತ್ರಿಕ ತೊಂದರೆಯಿದ್ದು ಸರ್ಕಾರದ ಮೇಲೆ ಒತ್ತಡ ತಂದು ಇಂದು ಈ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಆದರೆ ಕಳೆದ 4 ತಿಂಗಳ ಅವಧಿಯಲ್ಲಿ ರಸ್ತೆಗಳ ಸಮಸ್ಯೆಯನ್ನ ಸಹಿಸಿಕೊಂಡ ಜನತೆಯಲ್ಲಿ ನಾನು ಕ್ಷಮೆ ಕೇಳುತ್ತೇನೆ. ಇನ್ನು 1.5 ತಿಂಗಳಲ್ಲಿ ಪಟ್ಟಣದಲ್ಲಿ ಸುಸಜ್ಜಿತ ರಸ್ತೆ ನಿರ್ಮಾಣವಾಗಲಿದೆ. ಉಳಿದಂತೆ ಪಟ್ಟಣದ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಹಕಾರ ನೀಡುವಂತೆ ಜನತೆ ಹಾಗೂ ಪುರಸಭಾ ಸದಸ್ಯರಲ್ಲಿ ಮನವಿ ಮಾಡಿದ ಶಾಸಕರು, ಒಟ್ಟಾಗಿ ಜನರ ಅಭಿವೃದ್ಧಿ ಮಾಡೋಣ ಎಂದರು. ಮಧುಗಿರಿಯ 1, 3, 47, 11, 1, 3, 4, 7, 11, 11 ವಾರ್ಡ್ನಲ್ಲಿ ಬೋರ್ವೆಲ್ ಮತ್ತು ಮೋಟಾರ್ ಪಂಪ್ ಅಳವಡಿಕೆಗೆ 55 ಲಕ್ಷ ರೂಪಾಯಿಗಳು. ಮಧುಗಿರಿ ಟೌನ್ 7ನೇ ವಾರ್ಡ್ ಮುಖ್ಯ ರಸ್ತೆಯಲ್ಲಿ ಜಬ್ಬಾರ್ ಮಸೀದಿ ರಸ್ತೆ ಮತ್ತು ಅಕ್ಕಪಕ್ಕದ ರಸ್ತೆಗಳ ಚರಂಡಿ ನಿರ್ಮಾಣ ಕಾಮಗಾರಿಗೆ 45 ಲಕ್ಷ ರೂಪಾಯಿಗಳು. ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆಯಡಿ ಟೌನ್ 7ನೇ ವಾರ್ಡ್ ಮುಖ್ಯ ರಸ್ತೆಯಿಂದ ಸಿದ್ದರಾಪುರ ರಸ್ತೆ ಮತ್ತು ಅಕ್ಕಪಕ್ಕದ ರಸ್ತೆಗಳ ಚರಂಡಿ ಕಾಮಗಾರಿ 30 ಲಕ್ಷ ರೂಪಾಯಿಗಳು. ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆಯಡಿ ಮಧುಗಿರಿ ಸೈಯದ್ ಮಮ್ಸಾದ್ ಮನೆಯಿಂದ ನಹೀಂ ಬಾಷಾರ್ ಅವರ ಮನೆವರೆಗೂ RCC ಚರಂಡಿ ಇದು ಕಾಮಗಾರಿ 40 ಲಕ್ಷ ರೂಪಾಯಿಗಳು. ಆಮೇಲೆ ಉಚಿತ ಶಿಕ್ಷಕರ ಅಭಿಯಾನ ಯೋಜನೆಯಡಿ ಮಧುಗಿರಿ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 4 ತರಗತಿ ಕೊಠಡಿಗಳನ್ನು 68 ಲಕ್ಷ ರೂಪಾಯಿಗಳಲ್ಲಿ
ಮಧುಗಿರಿ ಪಟ್ಟಣದಲ್ಲಿ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿ ವತಿಯಿಂದ ಹಿಂದುಳಿದ ವರ್ಗಗಳ ಇಲಾಖೆ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ 4 ಕೋಟಿ. ಪುರಸಭಾ ಸದಸ್ಯ ಎಂಎಲ್ ಗಂಗರಾಜು ಮಾತನಾಡಿ, ಹಿಂದೆ ಯಾರೂ ತರದಷ್ಟು ಅನುದಾನವನ್ನ ಶಾಸಕರು ಕ್ಷೇತ್ರಕ್ಕೆ ತಂದಿದ್ದು ವಿರೋಧಿಗಳ ಬಾಯಿ ಬಂದಾಗಿದೆ. ಆದರೂ ಕೆಲವರು ಮಾತ್ರ ಆರೋಪ ಮಾಡುತ್ತಿದ್ದು ಹಾಲಿ ಹಾಗೂ ಮಾಜಿ ಶಾಸಕರು ಒಂದೆಡೆ ಕುಳಿತು ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ನಡೆಸಿದರೆ ವೀರಭದ್ರಯ್ಯನವರು ತಂದ ಅನುದಾನ ಹಾಗೂ ರಚನಾತ್ಮಕವಾದ ಅಭಿವೃದ್ಧಿ ಕಾಮಗಾರಿಗೆ ಸಾಟಿ ಇರಲ್ಲ ಎಂದರು. ಶ್ರೀಯುತ ಎಂ ಬಿ ವೀರಭದ್ರಯ್ಯನವರೇ, ಸಾಧಕರು ಹೆಚ್ಚು ಮಾತಾಡಲ್ಲ, ಹೆಚ್ಚು ಮಾತಾಡೋರು ಏನು ಸಾಧನೆ ಮಾಡಲ್ಲ ಅನ್ನಕ್ಕೆ ಇವತ್ತು ನಿದರ್ಶನ ನಮ್ಮ ಶ್ರೀಯುತ ವೀರಭದ್ರಯ್ಯನವರು. ಯಾಕೆಂದ್ರೆ ಅವರು ಸರ್ಕಾರ ಇಲ್ಲಿದ್ರು ಕೂಡ ಕುಮಾರಸ್ವಾಮಿಯವರು ಕೇವಲ 14 ತಿಂಗಳು ಮಾತ್ರ ಮುಖ್ಯಮಂತ್ರಿ ಆಗಿದ್ರು. ಸರ್ಕಾರ ಇಲ್ಲಿದ್ರು ಕೂಡ ಯಾವುದೋ ಒಂದು ಇಲಾಖೆಯಲ್ಲಿ ತಮ್ಮ ಪ್ರಭಾವನ ತಮ್ಮ ವಿಶ್ವಾಸಿಗಳು ಇದಾರಲ್ಲ IAS IPS ಅಧಿಕಾರಿಗಳ ಕಡೆಯಿಂದ ಯಾವುದೋ ಒಂದು ರೂಪದಲ್ಲಿ ಏನೋ ಒಂದು ಅನುದಾನದೊಂದು ಅಭಿವೃದ್ಧಿ ಮಾಡ್ತಾನೆ ಇದ್ದಾರೆ. ಸುಮಾರು ಇಲ್ಲಿವರೆಗೂ 4.5 ವರ್ಷದಲ್ಲಿ ನಮ್ಮ ತಾಲೂಕು ಕಂಡು ಕೇಳಿದಷ್ಟೊಂದು ನಭೂತನ ಭವಿಷ್ಯ ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಕೂಡ ಯಾರೂ ಮಾಡೋಕ್ಕಾಗಲ್ಲ ಇಷ್ಟು ಅಭಿವೃದ್ಧಿ ಅಂತ ನಾನು ಘಂಟಾಘೋಷವಾಗಿ ಹೇಳಕ್ಕೋಗ್ತೀನಿ. ಯಾಕೆಂದರೆ ಇಲ್ಲಿ ನಾನು ರಾಜಕೀಯ ಮಾಡೋಕ್ಕೆ ರಾಜಕೀಯ ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಇದು ನಮ್ಮ ಊರಿನ ಕಾರ್ಯಕ್ರಮ. ಆದರೂ ಕೂಡ ಕೆಲವು ಕಡೆ ಎಲ್ಲ ನೋವಾಗ್ತದೆ ನನಗೆ, ಇಷ್ಟು ಅಭಿವೃದ್ಧಿ ಮಾಡಿದ್ರು ಕೂಡ ಕೆಲವರು. ಪುರಸಭಾ ಅಧ್ಯಕ್ಷ ತಿಮ್ಮರಾಜು ಮಾತನಾಡಿ, ಈ ಕಾಮಗಾರಿಗಾಗಿ ಶಾಸಕರು ಬಹಳ ಕಷ್ಟಪಟ್ಟಿದ್ದಾರೆ. ಸರ್ಕಾರವಿಲ್ಲದಿದ್ದರೂ ಅಧಿಕಾರಿ ಸ್ನೇಹಿತರ ಜೊತೆ ಸಮನ್ವಯ ಸಾಧಿಸಿ 10 ಕೋಟಿ ರೂಗಳ ಅನುದಾನವನ್ನು ತಂದಿರುವ ಶಾಸಕರಿಗೆ ಅಭಿನಂದನೆಗಳು ಎಂದರು. ಪುರಸಭಾ ಸದಸ್ಯರಾದ ಕೆ ನಾರಾಯಣ್, ಚಂದ್ರಶೇಖರ್ ಬಾಬು, ಚಂದ್ರಶೇಖರ್ ಆಲಿಂ, ನಟರಾಜು, ಮುಖಂಡರಾದ ಆನಂದ ಕೃಷ್ಣ, SBT ರಾಮು ಹಾಗೂ JDS ಮುಖಂಡರು ಇದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.